ಹಾಯ್ ಎಲ್ಲರಿಗೂ, ನಾನು ನಿಮ್ಮ ಪದ್ಮಪ್ರಕಾಶ್ ಮಾತಾಡ್ತಾ ಇರೋದು. ಈ ವಿಡಿಯೋ ಎಲ್ಲರಿಗೂ ಉಪಯುಕ್ತ ಆಗುತ್ತೆ. ಎಲ್ಲರಿಗೂ ಅಂದರೆ ಯಾರ್ಯಾರು ಎಜುಕೇಷನ್ ಮಾಡಿ ಮನೆಯಲ್ಲಿದ್ದೀರಾ, ಮತ್ತು ಯಾರ್ಯಾರು ಇನ್ನೂ ಎಜುಕೇಷನ್ ಮಾಡ್ತಾ ಇದ್ದೀರಾ, ಅಂತ ಯಾವ ವಿಷಯದ ಬಗ್ಗೆ ಅಂತ ಥಿಂಕ್ ಮಾಡ್ತಾ ಇದ್ದೀರಾ. ಬ್ಯಾಂಕ್ ಆಫ್ ಬರೋಡಾ, ಈ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನಿಮಗೆಲ್ಲ ಒಂದು ಸುವರ್ಣಾವಕಾಶ ಅಂತಲೇ ನಾವು ಅನ್ನಬಹುದು. ಯಾರೆಲ್ಲ ಅರ್ಹ ಅಭ್ಯರ್ಥಿಗಳು ಇದ್ದೀರಾ, ಅವರಿಗೆ ಎಷ್ಟು ದಿನದಿಂದ ಎಷ್ಟು ಡೇಟಿಂದ ಎಷ್ಟನೇ ಡೇಟ್ ಒಳಗಡೆ ಈ ಅರ್ಜಿ ಸಲ್ಲಿಸಬೇಕು, ಎಷ್ಟು ಹುದ್ದೆಗಳು ಖಾಲಿ ಇವೆ, ಮತ್ತು ಎಷ್ಟು ಈ ಅರ್ಜಿ ಸಲ್ಲಿಸಲಿಕ್ಕೆ ಎಷ್ಟು ಫೀಸು, ಎಷ್ಟು ಈ ಬಿಗಿನಿಂಗಿಂದ ಹಿಡಿದು ಲಾಸ್ಟ್ ಎಂಡ್ ತನಕನೂ ಈ ವಿಡಿಯೋನ ನೀವು ಸ್ಕಿಪ್ ಮಾಡ್ದಲೆ ನೋಡಿದ್ರೆ ನಿಮಗೆ ತುಂಬ ಉಪಯುಕ್ತ ಮಾಹಿತಿ ಸಿಗುತ್ತೆ. ಬನ್ನಿ, ಇವಾಗ ಏನೆಲ್ಲ ಡೀಟೇಲ್ಸ್ ಇದೆ ಅನ್ನೋದು ನೋಡೋಣ. ಅದಕ್ಕಿಂತ ಮೊದಲು, ನನ್ನ ವಿಡಿಯೋಸು ಯಾರಿಗೆಲ್ಲ ಇಷ್ಟ ಆಗ್ತಿದೆ ಅವರು ಪ್ಲೀಸ್ ಒಂದು ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ, ರಿಲೇಟಿವ್ಸ್ಗೆ, ಎಲ್ಲರಿಗೂ ಕೂಡ ಶೇರ್ ಮಾಡಿ. ಇನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವ್ರು ಕೂಡ ಈ ಪದ್ಮ ಲೈಫ್ ಡೈಲಿ ಯೂಟ್ಯೂಬ್ ಚಾನಲ್ಗೆ ಸಬ್ ಮಾಡ್ಕೊಳ್ಳಿ. ಉಪಯುಕ್ತವಾದ ಮಾಹಿತಿ ನಿಮಗೆ ಈಗ ಸಿಗುತ್ತೆ. ಬನ್ನಿ, ಇವತ್ತಿನ ಅಪ್ಡೇಟ್ಸ್ ಏನು ಅಂತ ನೋಡೋಣ. ಇದು ನಿಮ್ಮೆಲ್ಲರಿಗಾಗಿ ಒಂದು ಸುವರ್ಣಾವಕಾಶ ಅಂತಲೇ ನಾವು ಅನ್ನಬಹುದು. ಬ್ಯಾಂಕ್ ಆಫ್ ಬರೋಡಾ 2024. ಈ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅರ್ಜಿ ಆಹ್ವಾನ. ಈ ಬ್ಯಾಂಕ್ ಆಫ್ ಬರೋಡಾ ಅಂದರೆ ಈ ಬ್ಯಾಂಕ್ ಆಫ್ ಕ್ಷೇತ್ರದಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಯಾರಿಗೆಲ್ಲ ಆಸಕ್ತಿ ಇದೆ, ಮತ್ತು ಯಾರಿಗೆಲ್ಲ ಕೆಲಸ ಹುಡುಕ್ತಾ ಇದ್ದೀರಾ, ಅವರಿಗೆಲ್ಲ ಒಂದು ಸುವರ್ಣಾವಕಾಶ ಅಂತಲೇ ಅನ್ಬಹುದು. ಇದೀಗ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಭರ್ತಿಗೆ ಅರ್ಜಿ ಆಹ್ವಾನ ಮಾಡಲಾಗುತ್ತಿದೆ. ಯಾರಿಗೆಲ್ಲ ಆಸಕ್ತಿ ಇದೆ, ಯಾರೆಲ್ಲ ಹುಡುಕ್ತಾ ಇದ್ದೀರಾ, ಅವರಿಗೆ ಇದು ತುಂಬಾ ಉಪಯುಕ್ತ ಆಗುತ್ತೆ. ಆಸಕ್ತಿ ಇರೋರು ಮತ್ತು ಯಾರಿಗೆಲ್ಲ ಅರ್ಹತೆ ಇದೆ ಆ ಥರದ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಬನ್ನಿ, ಇವಾಗ ಯಾವ ಡೇಟಲ್ಲಿ ಈ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋದು ಇವಾಗ ನೋಡೋಣ. ಆನ್ಲೈನ್ ಮೂಲಕನೂ ನೀವು ಈ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಮತ್ತು ಈ ಖಾಲಿ ಇರುವ ಹುದ್ದೆಗಳ ವಿವರ, ಅರ್ಜಿ ಶುಲ್ಕ, ಆಯ್ಕೆ ಪ್ರತಿಕ್ರಿಯೆ ಮತ್ತು ಸೇರಿದಂತೆ ವಿವಿಧ ಮಾಹಿತಿಯು ಇಲ್ಲಿದೆ, ನೋಡೋಣ ಬನ್ನಿ. ಈ ಬ್ಯಾಂಕ್ ಆಫ್ ಬರೋಡಾದಲ್ಲಿ 592 ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ಮತ್ತೆ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಮತ್ತೆ ಇಲ್ಲಿ ಯಾವ್ಯಾವುದು ಅಂತ ನೋಡೋಣ ಬನ್ನಿ. ಇವಾಗ ಹಣಕಾಸು ಮತ್ತೆ MSME, ಬ್ಯಾಂಕಿಂಗು, ಡಿಜಿಟಲ್ ಗ್ರೂಪ್, ರಿಸೀವಬಲ್ಸ್ ಮ್ಯಾನೇಜ್ಮೆಂಟ್, ಮತ್ತೆ ಮಾಹಿತಿ ತಂತ್ರಜ್ಞಾನ ಮತ್ತು ಈ ಕಾರ್ಪೊರೇಟರ್ ಮತ್ತು ಸಾಂಸ್ಥಿಕ ಕ್ರೆಡಿಟ್ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ಹುದ್ದೆಗಳನ್ನು ಖಾಲಿ ಇದ್ದು ಆಸಕ್ತರು ನವೆಂಬರ್ ತಿಂಗಳ 12 ಅರ್ಜಿಯನ್ನು ನೀವು ಸಲ್ಲಿಸಬಹುದಾಗಿದೆ. ಯಾರಿಗೆಲ್ಲ ಈ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಕೆಲಸ ಮಾಡಲಿಕ್ಕೆ ತುಂಬಾ ಆಸಕ್ತಿ ಇದೆ, ಅವರು ಈ ನವೆಂಬರ್ ತಿಂಗಳ 12 ಈ ಅರ್ಜಿಯನ್ನು ನೀವು ಸಲ್ಲಿಸಬಹುದಾಗಿದೆ. ಅರ್ಜಿ ಸಲ್ಲಿಸಲು ಇರಬೇಕಾದ ಅರ್ಹತೆಗಳು ಇವಾಗ ನೋಡೋಣ ಬನ್ನಿ. MBA ಮತ್ತು CA ಮತ್ತು BTech ಮತ್ತು ಈ BE ಇಲಾಖೆ ಪದವಿದಲ್ಲಿ ಪಾಸಾದವರು ಇಲ್ಲಿ ಅರ್ಜಿಯನ್ನು ನೀವು ಸಲ್ಲಿಸಬಹುದಾಗಿದೆ. ವಿವಿಧ ಹುದ್ದೆಗಳಿಗೆ ಅನುಗುಣವಾಗಿ ಇಲ್ಲಿ 22 ವಯಸ್ಸಿನಿಂದ ಮತ್ತು ಈ 45 ವರ್ಷದ ಒಳಗಿನ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ನೀವು ಸಲ್ಲಿಸಲು ಅರ್ಹರಾಗಿದ್ದೀರಾ. ಅಂದರೆ ನೀವು 22 ವಯಸ್ಸಿಂದ 45 ವರ್ಷದ ಒಳಗಡೆ ಇರೋರು. ಮೀಸಲಾತಿಗೆ ಅನುಗುಣವಾಗಿ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಲಾಗಿದೆ. ಇಲ್ಲಿ ಓ ಬಿ ಸಿ ಅಭ್ಯರ್ಥಿಗಳಿಗೆ 3 SC ST ಅಭ್ಯರ್ಥಿಗಳಿಗೆ ಇಲ್ಲಿ 5 ಮತ್ತು PWD ಅಭ್ಯರ್ಥಿಗಳಿಗೆ 10 ಕಾಲ ಸಡಿಲಿಕೆ ಇದೆ. ಅದಲ್ಲದೆ ಹುದ್ದೆಗಳ ವಿವರ, ವಯೋಮಿತಿ, ವಿದ್ಯಾರ್ಹತೆ ಸೇರಿದಂತೆ ಇನ್ನಿತರ ಮಾಹಿತಿಗಾಗಿ ನೀವು ಬ್ಯಾಂಕ್ ಆಫ್ ಬರೋಡಾದ ಅಧಿಕೃತ ಈ ವೆಬ್ಸೈಟ್ಗಳಿಗೆ ನೀವು ಭೇಟಿ ನೀಡಿ ತುಂಬ ಡೀಟೇಲ್ಸು ನಿಮಗೆ ಸಿಗುತ್ತೆ. ಇಲ್ಲಿ ಆಯ್ಕೆಯ ವಿಧಾನಗಳು ಇವಾಗ ನಾವು ನೋಡೋಣ ಬನ್ನಿ. ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಇಲ್ಲಿ ಸಂದರ್ಶನ, ಲಿಖಿತ ಪರೀಕ್ಷೆ ಮತ್ತು ಮೂಲ ದಾಖಲೆಗಳನ್ನು ಪರಿಶೀಲಿಸಿ ನಡೆಸಿ ಸೂಕ್ತ ಅಭ್ಯರ್ಥಿಗಳನ್ನು ಇಲ್ಲಿ ಆಯ್ಕೆ ಮಾಡಲಾಗುತ್ತದೆ. ಅಂದರೆ ಆಯ್ಕೆ ಮಾಡ್ಕೋತಾರೆ.
ಈ ಅರ್ಜಿ ಹಾಕಲು ಎಷ್ಟೆಲ್ಲ ಶುಲ್ಕ ಇದೆ ಅನ್ನೋದನ್ನ ನಾವಿವಾಗ ನೋಡೋಣ ಸಂಪೂರ್ಣವಾಗಿ. ಅರ್ಜಿಯ ಶುಲ್ಕ ಈ ಸಾಮಾನ್ಯ ಮತ್ತೆ ಓಬಿಸಿ EWS ಇವ್ರಿಗೆಲ್ಲ 600 ರೂಪಾಯಿ, SC ST ಅಂಗವಿಕಲ ಮಹಿಳೆಯರಿಗೆ 100 ರೂಪಾಯಿ, 100 ರೂಪೀಸ್. ಯಾವ ಯಾವ ದಿನಾಂಕದ ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸತಕ್ಕದ್ದು ಅನ್ನೋದು ಇವಾಗ ನಾವು ವಿವರವಾಗಿ ಈ ಮಾಹಿತಿ ತಿಳಿಯೋಣ, ಬನ್ನಿ. ಪ್ರಮುಖ ದಿನಾಂಕಗಳು ಈ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಆರಂಭದ ದಿನಾಂಕ ಬಂದು October 30, 2024. ಅರ್ಜಿ ಸಲ್ಲಿಸಲು ಇರುವ ಈ ಕೊನೆಯ ದಿನಾಂಕ 19/11/2024 ಮತ್ತೆ ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 19/19/2024. ಬ್ಯಾಂಕ್ ಆಫ್ ಬರೋಡಾ ಅಂದ್ರೆ ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಯಾರಿಗೆಲ್ಲ ಉದ್ಯೋಗ ಮಾಡಲು ತುಂಬಾನೇ ಆಸಕ್ತಿ ಇದೆ ಅನ್ನೋರು ಮತ್ತೆ ಈಗಾಗಲೇ ಯಾರು ಈ ಸುವರ್ಣಾವಕಾಶ ತಪ್ಪಿಸ್ಕೋಬಾರದು ಅನ್ನೋರು ಮತ್ತೆ ಕೆಲಸ ಯಾರೆಲ್ಲ ಹುಡುಕ್ತಾ ಇದ್ದೀರಾ ಅವರು ಈ ವಿಡಿಯೋನ ತಪ್ಪದೆ ವೀಕ್ಷಿಸಿ, ನಿಮಗೆ ತುಂಬಾನೇ ಉಪಯುಕ್ತವಾದ ಮಾಹಿತಿ ಇಲ್ಲಿದೆ ನೋಡಿ. ನೀವು ಸುವರ್ಣಾವಕಾಶ ಮಾತ್ರ ತಪ್ಪಿಸ್ಕೊಳಕ್ ಹೋಗ್ಲೇಬೇಡಿ. ನಾನು ಯಾವ್ಯಾವ ಡೇಟು ಯಾವ್ಯಾವ ಕೊನೆಯ ದಿನಾಂಕ ಅಂತ ಎಲ್ಲಾನು ಡೀಟೇಲ್ ಆಗಿ ಹೇಳಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ. ನಾವು ನೆಕ್ಸ್ಟ್ ವಿಡಿಯೋದೊಂದಿಗೆ ನಾವು ಸಿಗೋಣ. ಈ ವಿಡಿಯೋನ ನೀವು ಫಸ್ಟಿಂದ ಹಿಡಿದು ಲಾಸ್ಟ್ ತನಕ ನೋಡಿದ್ರೆ ಮಾತ್ರ ನಿಮಗೆ ಉಪಯುಕ್ತವಾದ ಮಾಹಿತಿ ಸಿಗುತ್ತೆ. ನಾವು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ. ಯಾರಿ ಹೊಸ ಹೊಸ ತಾಜಾ ಸುದ್ದಿ ಮತ್ತು ಈ ಅಪ್ಡೇಟ್ಸ್ಗಾಗಿ ಈ ಪದ್ಮಾ ಲೈಫ್ ಟೈವ್ಲಿ ಯೂಟ್ಯೂಬ್ ಚಾನಲ್ಗೆ ಸಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.